ಆಕಾಶವಾಣಿ ರೇಡಿಯೋ ಡಾಕ್ಟರ್ ರೋಗ ನಿರೋಧಕ ಶಕ್ತಿ ವೃದ್ಧಿಗೆ ಆಯುರ್ವೇದ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಶಿರ್ಸಿ. ಆತ್ಮೀಯರೇ, ನಾವೆಲ್ಲ ಭಯಭೀತರಾಗಿದ್ದೇವೆ. ಈ ಸಂದರ್ಭದಲ್ಲಿ ಭಾರತೀಯ ಚಿಕಿತ್ಸಾ ಪದ್ಧತಿಗಳ ಒಂದು ಆಯುರ್ವೇದ ಔಷಧಿಗಳಲ್ಲಿರುವಂತಹ ಸಾರಗಳನ್ನ ವೈಜ್ಞಾನಿಕವಾಗಿ ಸಾಬೀತಾದಂತಹ ವಿಷಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ದ ಲ್ಯಾನ್ಸೆಟ್ ಅನ್ನುವಂತಹ ಒಂದು ವೈಜ್ಞಾನಿಕ ನಿಯತಕಾಲಿಕ, ಇದು 14 ಜೂನ್ 2003 ಪಬ್ಲಿಷ್ ಆಗಿದೆ. ಗ್ಲಿಸರೈಸಿನ್ ಅನ್ ಆಕ್ಟಿವ್ ಕಂಪೋನೆಂಟ್ ಆಫ್ ಲೈಕೋರೈಸ್ ರೂಟ್ಸ್, ಅಂದ್ರೆ ಜ್ಯೇಷ್ಠ ಮಧು ಅಥವಾ ಅತಿ ಮಧುರ ಅಂತ ನಾವೇನ್ ಹೇಳ್ತೇವಲ್ಲ, ಅತಿ ಮಧುರದಲ್ಲಿರುವಂತಹ ಗ್ಲಿಸರೈಸ್ ಅನ್ನುವಂತಹ ಸಾರ ಈ ಒಂದು 2002 ಸಾರ್ಸ್ ಕೊರೋನಾ ವೈರಸ್ ಬಂದಿತ್ತು, ಅದನ್ನ ಹತೋಟಿ ಮಾಡ್ಲಿಕ್ಕೆ ಇದು ಸಹಾಯ ಮಾಡಿದೆ. ಜ್ಯೇಷ್ಠ ಮಧುವಿನ ಸಾರ ಖಂಡಿತವಾಗಿ ಸಹಾಯ ಮಾಡಬಹುದು. ಹಾಗಾಗಿ ಇದರ ಕಷಾಯವನ್ನ ಕುಡಿಯುವಂತಹ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳೋಣ. ಇದು ಪ್ರಿವೆನ್ಷನ್ ಕೂಡ ಸಹಾಯ ಆಗ್ಬಹುದು. ಇನ್ನು ಎರಡನೇದಾಗಿ ಹೇಳ್ಬೇಕು ಅಂದ್ರೆ ಜರ್ನಲ್ ಆಫ್ ಆಂಟಿ ವೈರಲ್ ರಿಸರ್ಚ್ ತುಂಬಾ ಇತ್ತೀಚೆಗೆ ಅಂದ್ರೆ March 2017 ಹೇಳಿದೆ, ಆಕ್ಟಿವಿಟಿ ಆಫ್ ಆಂಡ್ರೋಗ್ರಾಫಲೈಡ್ ಅಗನೆಸ್ಟ್ ಡೆಂಗ್ಯೂ ವೈರಸ್, ಅಂದ್ರೆ ಭೂನಿಂಬ ಅಥವಾ ನೆಲಬೇವು ಅಥವಾ ಆಂಡ್ರೋಗ್ರಾಫಿ ಅನ್ನುವಂತಹ ಈ ಒಂದು ಭೂನಿಂಬ ಕಾಲಮೇಘವು, ದೀಸ್ ರಿಸರ್ಚ್ ಸಜೆಸ್ಟ್ ದಟ್ ಈ ಒಂದು ಕಾಲಮೇಘ ಹ್ಯಾಸ್ ದ ಪೊಟೆನ್ಶಿಯಲ್ ಫಾರ್ ಫರ್ದರ್ ಡೆವಲಪ್ಮೆಂಟ್ ಆಸ್ ಅನ್ ಆಂಟಿ ವೈರಲ್ ಏಜೆಂಟ್ ಫಾರ್ ಡೆಂಗ್ಯೂ ವೈರಸ್ ಇನ್ಫೆಕ್ಷನ್ ಅಂತ ಹೇಳಿದ್ದಾರೆ. ಅನೇಕ ವಿಜ್ಞಾನಿಗಳು ಸೇರಿ ಇದನ್ನ ಪಬ್ಲಿಷ್ ಮಾಡಿರ್ತಾರೆ. ಈ ಒಂದು ಕಾಲಮೇಘವು ಡೆಂಗ್ಯೂ ವೈರಸ್ ಅನ್ನ ಹತೋಟಿ ಮಾಡಲು ಸಹಾಯ ಮಾಡಿದೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ, ನಮ್ಮ ಶ್ವಾಸಾಂಗ ವ್ಯೂಹದ ಕಾರ್ಯನಿರ್ವಾಹಕ ಶಕ್ತಿಯನ್ನು ಹೆಚ್ಚಿಸುವ ಶಕ್ತಿಯನ್ನ ಈ ಒಂದು ಕಾಲಮೇಘ ಹೊಂದಿದೆ. ನೆಕ್ಸ್ಟ್ ಇರುವಂತದ್ದು ನಮ್ಗೆಲ್ಲ ಗೊತ್ತೇ ಇದೆ, ನೆಲನೆಲ್ಲಿ. ಇದ್ರ ಬಗ್ಗೆ ರಿಸರ್ಚಸ್ ಆಗಿದೆ. ಕಿರುನೆಲ್ಲಿ ಅಥವಾ ಭೂಮಿ ಆಮಲಕಿ ಫೈಲಾಂಥಸ್ ನಿರೂರಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇದನ್ನ ಟ್ರಾಪಿಕಲ್ ಜರ್ನಲ್ ಆಫ್ ಫಾರ್ಮಸ್ಯೂಟಿಕಲ್ ರಿಸರ್ಚ್ ಅನ್ನುವಂತಹ ಒಂದು ಜರ್ನಲ್ 2017 ಬಿಡುಗಡೆ ಮಾಡಿದೆ ಒಂದು ಸಂಶೋಧನಾ ವರದಿಯನ್ನ. ಆಂಟಿ ಹೆಪಟೈಟಿಸ್ ಬಿ ವೈರಲ್ ಆಕ್ಟಿವಿಟಿ ಆಫ್ ಫೈಲಾಂಥಸ್ ನಿರೂರಿ, ಅಂದ್ರೆ ಈ ಒಂದು ನೆಲನೆಲ್ಲಿಯು ಈ ಒಂದು ಹೆಪಟೈಟಿಸ್ ವೈರಸ್ ಅನ್ನ ಕೊಲ್ಲುವಲ್ಲಿ ಅಥವಾ ಅದನ್ನ ಅದರ ಒಂದು ತೀವ್ರತೆಯನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡಿದೆ ಅಂತ ಹೇಳಿ ಈ ಒಂದು ರಿಸರ್ಚ್ ಜರ್ನಲ್ ಹೇಳಿದೆ. ದಾಳಿಂಬೆ, ದಾಳಿಂಬೆ ಬಗ್ಗೆ ಕೂಡ ರಿಸರ್ಚ್ ಆಗಿದೆ. ಮೈಕ್ರೋಬಿಯಲ್ ಪ್ಯಾಥೋಜೆನಿಸಿಸ್, ಇದು ಕೂಡ 2018 ಮೇಯಲ್ಲಿ ಪ್ರಕಟವಾದಂತಹದ್ದು. ಇದರಲ್ಲಿ ಹೇಳಿದ್ದಾರೆ ಈ ಒಂದು ದಾಳಿಂಬೆಯ ಸಿಪ್ಪೆಯ ಕಷಾಯ ಖಂಡಿತವಾಗಿ ವೈರಸ್ ಹತೋಟಿಗೆ ಸಹಾಯ ಮಾಡುತ್ತೆ. ಯಾಕೆಂದ್ರೆ ಸ್ಟಡಿ ಆನ್ ಆಂಟಿವೈರಲ್ ಆಕ್ಟಿವಿಟೀಸ್ ಡ್ರಗ್ ಲೈಕ್ನೆಸ್ ಅಂಡ್ ಮಾಲಿಕ್ಯುಲರ್ ಡಾಕ್ನಿಂಗ್ ಆಫ್ ಬಯೋ ಆಕ್ಟಿವ್ ಕಂಪೌಂಡ್ಸ್ ಆಫ್ ಪ್ಯೂನಿಕಾ ಗ್ರಾಂಟಮ್, ಅಂದ್ರೆ ದಾಳಿಂಬೆ, ದಾಳಿಂಬೆ ಸಿಪ್ಪೆ. ಈ ಒಂದು ಸರ್ಪಸುತ್ತಿಗೆ ಕಾರಣವಾದಂತಹ ವೈರಸ್ ಅನ್ನು ಹತೋಟಿ ಮಾಡುವಲ್ಲಿ ಈ ದಾಳಿಂಬೆಯ ಸಿಪ್ಪ ಕೆಲಸ ಮಾಡಿದೆ ಅಂತ ಹೇಳಿ ಸಂಶೋಧನಾ ವರದಿ ಹೇಳಿದೆ. ಅಮೃತ ಬಳ್ಳಿಯ ಬಗ್ಗೆ ಕೂಡ ಅನೇಕ ರಿಸರ್ಚ್ ಆಗಿದೆ. ಒಂದು ರಿಸರ್ಚ್ ಹೇಳುತ್ತೆ, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಕರೆಂಟ್ ಮೈಕ್ರೋಬಯಾಲಜಿ ಅಂಡ್ ಅಪ್ಲೈಡ್ ಸೈನ್ಸಸ್ ಅನ್ನುವಂತಹ ಒಂದು ಸಂಸ್ಥೆ 2018 November 7 ಅದು ಪ್ರಕಟಪಡಿಸಿದೆ. ಅದರ ಪ್ರಕಾರ ಆಂಟಿವೈರಲ್ ಪ್ರಾಸ್ಪೆಕ್ಟಿವ್ ಆಫ್ ಟಿನಿಸ್ಪೋರಿಯಾ ಕಾರ್ಡಿಫೋಲಿಯಾ ಆನ್ HSV-1 ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಂದು ಅಮೃತ ಬಳ್ಳಿಯು ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಬೈ 61.43%. ನೋಡಿ, 61% ನಷ್ಟು ಈ ಒಂದು ಹರ್ಪಿಸ್ ವೈರಸ್ ಅನ್ನ, ಆ ವೈರಸ್ ನ ಗ್ರೋತ್ ಅನ್ನ ಕಡಿಮೆ ಮಾಡುವಲ್ಲಿ ಅಮೃತ ಬಳ್ಳಿಯ ಸಾರ ಸಹಾಯ ಮಾಡಿದೆ. ಸೊ ಅಲ್ಲಿಗೆ ನಾವು ಪವರ್ಫುಲ್ ಐದು ಔಷಧಿಗಳು ಯಾವ್ದು ಅನ್ನೋದು ಇನ್ನೊಂದ್ಸಲ ಹೇಳ್ತೇನೆ. ಜ್ಯೇಷ್ಠ ಮಧು, ಹಾಗೇನೆ ಕಾಲಮೇಘ ಅಥವಾ ಒಂದು ಭೂನಿಂಬ, ಹಾಗೇನೆ ನೆಲನೆಲ್ಲಿ, ಹಾಗೇನೆ ದಾಳಿಂಬೆಯ ಸಿಪ್ಪೆ, ಹಾಗೇನೆ ಅಮೃತ ಬಳ್ಳಿ, ಎಲ್ಲ ಕಡೆಯೂ ಲಭ್ಯವಿರುವಂತಹ ಒಂದು ಸರಳ ಔಷಧಿಗಳು ವೈರಸ್ ಅನ್ನು ಹತೋಟಿ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಅನ್ನೋದು ಇವತ್ತು ಸಾಬೀತಾಗಿದೆ. ಹಾಗಾಗಿ ನಾವು ಈ ಒಂದು ಕಷಾಯವನ್ನ ಅಥವಾ ಇದರ ಸಾರ ಸಿಕ್ಕದಲ್ಲಿ, ನಮ್ಗೆ ಇದರ ಸಾರವನ್ನ ಪ್ರತಿನಿತ್ಯ ಉಪಯೋಗಿಸ್ತಾ ಬಂದಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಖಂಡಿತವಾಗಿ ನಮ್ಗೆ ಈ ಒಂದು ವೈರಸ್ನಿಂದ ಆಗುವಂತಹ ಒಂದು ಬಾಧೆಗಳನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ, ಕಡಿಮೆಗೊಳಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ. ಒಂದ್ ವೇಳೆ ತೊಂದರೆ ಆದ್ರೂ ಕೂಡ ಆರೋಗ್ಯ ಇಲಾಖೆ ಎಲ್ಲ ಸೂಚನೆಗಳ ಜೊತೆ, ಸರ್ಕಾರ ಅಥವಾ ಸರ್ಕಾರಿ ಆಸ್ಪತ್ರೆ ನೀಡುವಂತಹ ಎಲ್ಲ ಔಷಧಿಗಳ ಜೊತೆ ಇವುಗಳನ್ನು ಕೂಡ ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗಿ ಸಹಾಯ ಆಗ್ಬಹುದು ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅನ್ನುವಂತಹ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮನೆಯಲ್ಲೇ ಮಾಡುವಂತಹ ಒಂದು ಸರಳ ಔಷಧಿ ಅಂದ್ರೆ ಒಂದು 1/4 ಚಮಚ ಅರಿಶಿನ, ಹಾಗೇನೆ 10 ಕರಿಬೇವಿನ ಎಲೆ, ಹಾಗೇನೆ ಒಂದು 4-5 ಕಾಳು ಮೆಣಸು, ಹಾಗೆ ಒಂದೆರಡು ಬೆಳ್ಳುಳ್ಳಿ, ಇದಿಷ್ಟನ್ನ ಒರಿಜಿನ್ ಕೊಕೊನಟ್ ಆಯಿಲ್ ಅಥವಾ ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ಜಜ್ಜಿ ಒಂದು ಮಾತ್ರೆ ಗುಳಿಗೆ ತರ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನುಂಗ್ಬಿಟ್ರೆ, ಹೆಚ್ಚಿಗೆ ದಿವಸ ಬೇಡ, ಒಂದು 15 ನುಂಗಿದ್ರೆ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಎಲ್ಲವೂ ಕೂಡ ಆಂಟಿ ವೈರಲ್ ಪ್ರಾಪರ್ಟಿಯನ್ನು ಹೊಂದಿದೆ. ಆತ್ಮೀಯರೇ, ನಾನು ಈಗ ಹೇಳ್ತಾ ಇರೋದು ಕೊರೋನಾಕ್ಕೆ ಖಂಡಿತವಾಗ ಔಷಧಿ ಅಲ್ಲ. ಕೊರೋನಾಕ್ಕೆ ಇನ್ನುವರೆಗೆ ಯಾರ ಹತ್ರ ಔಷಧಿಯನ್ನು ಕಂಡುಹಿಡಲಿಕ್ಕೆ ಆಗಿಲ್ಲ. ಅದ್ರ ಬಗ್ಗೆ ಪ್ರಯತ್ನಗಳು ನಡೀತಾ ಇದೆ. ಅದು ಕಂಡುಹಿಡಿದಾಗ ನಮ್ಗೆ ಎಲ್ರಿಗೂ ಸಂತೋಷ ಸುದ್ದಿ ಸಿಗ್ಲಿಕ್ಕಿದೆ. ಇನ್ನುವರೆಗೂ ಅದನ್ನ ಯಾರ ಹತ್ರ ಕಂಡುಹಿಡಲಿಕ್ಕೆ ಆಗಿಲ್ಲ. ಈ ತರ ನಾವು ಭಾರತೀಯ ಚಿಕಿತ್ಸೆಯಲ್ಲಿ ಹೇಳಿದಂತಹ ವಿಧಾನಗಳನ್ನು ಪ್ರಯತ್ನ ಮಾಡೋಣ. ಅದ್ರ ಜೊತೆಯಲ್ಲಿ
ಭಾರತ ಸರ್ಕಾರದ ಆರೋಗ್ಯ ಇಲಾಖೆ, ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಹೇಳಿದಂತಹ ಎಲ್ಲ ಸೂಚನೆಗಳನ್ನು ಚಾಚು ತಪ್ಪದೆ ಪಾಲಿಸ್ತಾ ನಮ್ಮ ಆರೋಗ್ಯವನ್ನು ಒರೆಸಿಕೊಳ್ಳೋಣ ಅನ್ನೋದು ನನ್ನ ಅಭಿಪ್ರಾಯ. ನಮಸ್ಕಾರ.